ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 10ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ನ 3ನೇ ಗದ್ಯ ಪಾಠ ಜಂಟಲ ಫ್ರಿಯೋ ಇನ್ ಮೀಡಿಯೋ ಪಾಠದ ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಪೇಜ್ ನಂಬರ್ 50, 51, 52 ಕ್ವಶನ್ಸ್ಗಳಿಗೆ ಆನ್ಸರ್ಸ್ಗಳನ್ನು ಈ ವಿಡಿಯೋದಲ್ಲಿ ತಂದಿದ್ದೀನಿ. ಈ ಹಿಂದಿನ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. SSLC ಇಂಗ್ಲಿಷ್ ಸಮರಿ ಆ್ಯಂಡ್ ಕ್ವಶನ್ ಆನ್ಸರ್ ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ 10ನೇ ತರಗತಿಯವರಿಗಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಗಣಿತ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್ ಇದ್ದಾವೆ, ಕ್ವಶನ್ ಆನ್ಸರ್ಸ್ಗಳಿದ್ದಾವೆ, ನಿಮ್ಮ FA SA ಎಕ್ಸಾಮ್ನ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಸಹಿತ ಇದ್ದಾವೆ. ಎಲ್ಲ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ತಾವೆಲ್ಲರೂ ಕೂಡ ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ತಾ. ಸೊ ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ 3ನೇ ಗದ್ಯ ಜೆಂಟಲ್ಮನ್ ಆಫ್ ರಿಯೋ ಇನ್ ಮೀಡಿಯೋ ಪಾಠದ ಪುಟ ಸಂಖ್ಯೆ 50, 51 ಮತ್ತು 52 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. Here your responses, page number 50 and 51. First one, fill in the blanks with suitable word or words to describe the land and the house sold by the old man. Before it was sold, after it was sold, anta ide. Answers ee tara itto. So first, peeled off plaster, replastered the house. Overgrown trees, yes. Learned trees, torn fence, patched fences, anta uttara. ಈ ಥರ ನೀವು ಕಾಲಮಲ್ಲಿ ಇವುಗಳನ್ನು ಬರೀಬೇಕು. ಸೆಕೆಂಡ್ ಕ್ವಶನ್, ಫ್ರಾಮ್ ದ ಲೀಸ್ಟ್ ಗಿವನ್ ಬಿಲೋ ಟಿಕ್ ದ ಆಕ್ಟಿವಿಟೀಸ್ ವಿತ್ ವಿಚ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ವೇರ್ ಇನ್ವಾಲ್ವ್ಡ್. ಆಫ್ಟರ್ ದ ಅಮೆರಿಕನ್ಸ್ ಹ್ಯಾಡ್ ಅಕ್ಯುಪೈಡ್ ದ ಹೌಸ್ ಆ್ಯಂಡ್ ದ ಲ್ಯಾಂಡ್ ಸಾಲ್ಡ್ ಬೈ ಡಾನ್ ಅನ್ಸೆಲ್ಮೋ. ಎ ಪ್ಲರಿಂಗ್ ದ ಟ್ರೀಸ್, ಬಿ ರಿನೋವೇಟಿಂಗ್ ದ ಹೌಸ್, ಥರ್ಡ್ ಒನ್ ಪ್ಲೇಯಿಂಗ್ ಇನ್ ದ ಆರ್ಚರ್ಡ್, ಫೋರ್ತ್ speaking rash words to the Americans in Spanish, plucking flowers from the trees, putting fences around their play area, laughing whenever they were spoken to, last running around the land ಅಂತ ಇದೆ. ಇದರಲ್ಲಿ ಆಪ್ಷನ್ ಥರ್ಡ್ ಇದೆ, ಫಿಫ್ತ್ ಇದೆ, ಸಿಕ್ಸ್ತ್, ಸೆವೆಂತ್, ಏಟ್ತ್, ಇಷ್ಟು ನೀವು ಏನು ಮಾಡಬೇಕಾಗಿತ್ತು, ಇವು ಸೆಂಟೆನ್ಸ್ಗಳನ್ನು ಇಲ್ಲಿ ನೀವು ರೈಟ್ ಡೌನನ್ನು ಮಾಡಿದ್ರೆ ಈ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ದ ಪಾಸಿಬಿಲಿಟೀಸ್ ಫಾರ್ ಅ ವೀಕ್ ಲಾಂಗ್ ಡಿಲೇ ಫಾರ್ ಅನದರ್ ಮೀಟಿಂಗ್ ಆರ್ ಗಿವನ್. ವಿಚ್ ಆಫ್ ದೆಮ್ ಡೂ ಯು ಅಗ್ರಿ ವಿತ್, ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ದ ಓಲ್ಡ್ ಮ್ಯಾನ್. ಡಿಲೇಬಿಲಿಟಿ ಡಿಲೇಡ್, ವಾಸ್ ಸ್ಲೋ, ವಾಸ್ ನಾಟ್ ಇನ್ ಸ್ಟೇಷನ್, ವಾಸ್ ಇಲ್ ಅಂತ ಇದೆ. ಇದರಲ್ಲಿ ಇಟ್ ಕುಡ್ ಬಿ ಫಸ್ಟ್ ಒನ್, ಸೆಕೆಂಡ್ ಒನ್, ಫೋರ್ತ್ ಒನ್ ಆಪ್ಷನ್ಸ್ ಅನ್ನ ಬರಿಬೇಕಿತ್ತು. ನೆಕ್ಸ್ಟ್ ಕ್ವಶನ್, ಡಾನ್ ಅನ್ಸೆಲ್ಮೋ ರಿಪೀಟೆಡ್ ಸರ್ಟನ್ ಥಿಂಗ್ಸ್ ವೆನ್ ಅವರ್ ಹಿ ಮೆಟ್ ದ ಸ್ಟೋರಿ ಟೆಲ್ಲರ್ ಆ್ಯಂಡ್ ಟುಕ್ ಲೀವ್ ಆಫ್ ಹಿಮ್. ರೈಟ್ ದಮ್ ಡೌನ್, ಒನ್ ಈಸ್ ಡನ್ ಫಾರ್ ಯು ಅಂತ ಕೊಟ್ಟಿದ್ದಾರೆ. ದ ಓಲ್ಡ್ ಮ್ಯಾನ್ ಸೇಕ್ಸ್ ಹ್ಯಾಂಡ್ ಇದೆ, ಕೆಳಗಡೆ ಎಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಉತ್ತರ ಈ ಥರ ಬರಿಬೇಕಿತ್ತು. ಹಿ ಬೋ ಟು ಆಲ್, ಹಿ ವಾಸ್ ಅಕ್ಯುಪೆನ್ಡ್ ಬೈ ದ ಡಾರ್ಕ್ ಬಾಯ್, ಹಿ ಓರ್ ದ ಸಮ್ ಫೇಡೆಡ್ ಕಟ್ ಅವೇ, ನೆಕ್ಸ್ಟ್ ಹಿ ಕ್ಯಾರಿಡ್ ದ ಸೇಮ್ ಸ್ಟೀಕ್, ಲಾಸ್ಟ್ ಈ ಟಾಕ್ಡ್ ಅಬೌಟ್ ದ ವೆದರ್ ಅಂತ ಬರಿಬೇಕು. ಮುಂದಿನ ಪ್ರಶ್ನೆ, ಡಾನ್ ಅನ್ಸೆಲ್ಮೋ ಸೇಸ್ ದ ಅಮೆರಿಕನ್ಸ್ ಆರ್ ಗುಡ್ ಪೀಪಲ್. ಡಸ್ ಈಸ್ ರಿಮಾರ್ಕ್ ಸ್ಟ್ರೈಕ್ ಯು ಆಸ್ ಅ ಸ್ಕಾರ್ಸ್ಟಿಕ್ ಆರ್ ಸಿನ್ಸಿಯರ್? ಶೇರ್ ಯುವರ್ ರಿಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ಅಂತ ಇದೆ. ಆನ್ಸರ್, ಡಾನ್ ಅನ್ಸೆಲ್ಮೋ ಸೌಂಡರ್ಡ್ ಸಾರ್ಕಾಸ್ಟಿಕ್ ವೆನ್ ಹಿ ಕಾಲ್ಡ್ ದ ಅಮೆರಿಕನ್ಸ್ ಆಸ್ ಅ ಗುಡ್ ಪೀಪಲ್. ನೆಕ್ಸ್ಟ್ ಕ್ವಶನ್, ಶೇರ್ ಯುವರ್ ರಿಸ್ಪಾನ್ಸಸ್ ಅಂತ ಪೇಜ್ ನಂಬರ್ 52 ಹೋಗೋಣ. ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ಡಾನ್ ಅನ್ಸೆಲ್ಮೋ ಸಾಲ್ಡ್ ಹಿಸ್ ಲ್ಯಾಂಡ್ ಬಟ್ ಡಿಡ್ ನಾಟ್ ಸೆಲ್ ಹಿಸ್ ಡ್ಯಾಶ್. ಆನ್ಸರ್ ಈಸ್ ಟ್ರೀಸ್. ನೆಕ್ಸ್ಟ್ ಒನ್, ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ವೇರ್ ಡಾನ್ ಅನ್ಸೆಲ್ಮೋಸ್ ಡ್ಯಾಶ್ ಅಂಡ್ ಡ್ಯಾಶ್. ಎಸ್ ಸೋಬ್ರಿಯೋನ್ಸ್ ಆ್ಯಂಡ್ ನ್ಯೂಟಾಲ್ಸ್. ಡಾನ್ ಅನ್ಸೆಲ್ಮೋ ಹ್ಯಾಡ್ ಇನ್ಹೆರಿಟೆಡ್ ದ ಹೌಸ್ ಫ್ರಾಮ್ ಹಿಸ್ ಡ್ಯಾಶ್. ಆನ್ಸರ್ ಈಸ್ ಮದರ್. ನೆಕ್ಸ್ಟ್, ಅಕಾರ್ಡಿಂಗ್ ಟು ದ ಡಾನ್ ಅನ್ಸೆಲ್ಮೋ ದ ರಿಯಲ್ ಓನರ್ಸ್ ಆಫ್ ದ ಟ್ರೀಸ್ ವೇರ್. ಚಿಲ್ಡ್ರನ್ಸ್ ಆಫ್ ರಿಯೋ ಇನ್ ಮೀಡಿಯೋ, ಡಾನ್ ಅನ್ಸೆಲ್ಮೋ ಹಿಮ್ಸೆಲ್ಫ್, ದ ಅಮೆರಿಕನ್ಸ್, ದ ಸ್ಟೋರಿ ಟೆಲ್ಲರ್, ಡಾನ್ ಅನ್ಸೆಲ್ಮೋಸ್ ಅನ್ಸಿಸ್ಟರ್ಸ್ ಅಂತ ಇದೆ. ಸೊ ಅದರಲ್ಲಿ ಆಪ್ಷನ್ ಎ ಇದೆ, ಚಿಲ್ಡ್ರನ್ ಆಫ್ ರಿಯೋ ಇನ್ ಮೀಡಿಯೋ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆಪ್ಷನ್ ಇತ್ತು. ಅದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು. ಮುಂದಿನ ಪ್ರಶ್ನೆ ಹೋಗೋಣ. Don Anselmo did not sell the trees. Why do you think he did not tick the correct ones? ಅಂತ ಇದೆ. ಆಪ್ಷನ್ಸ್ ನೋಡುವ.
Trees were like a children to him. There were grown for the children of the next generation. He thought they did not belong to him but to the children. He had grown them in memory of his and sisters. He wanted his surroundings to be green. ಇದರಲ್ಲಿ ಆಪ್ಷನ್ ಎ ಟ್ರೀಸ್ ವೇರ್ ಲೈಕ್ ಅ ಚಿಲ್ಡ್ರನ್ ಟು ಹಿಮ್ ದೇ ವೇರ್ ಗ್ರೋನ್ ಫಾರ್ ದ ಚಿಲ್ಡ್ರನ್ ಆಫ್ ದ ನೆಕ್ಸ್ಟ್ ಜನರೇಷನ್ ಹಿ ಥಾಟ್ ದೇ ಡಿಡ್ ನಾಟ್ ಬಿಲಾಂಗ್ ಟು ಹಿಮ್ ಬಟ್ ಟು ದ ಚಿಲ್ಡ್ರನ್ ಅಂತಕ್ಕಂಥ ಆಪ್ಷನ್ಸು ತಾವುಗಳು ಬರೆದ್ರೆ ಈ ಪ್ರಶ್ನೆಗೆ ಉತ್ತರ ಆಗ್ತದೆ. ಇಷ್ಟು 10th ತರಗತಿಯ ಇಂಗ್ಲಿಷ್ನ 3rd ಗದ್ಯ ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೀಡಿಯೋ ಪಾಠದ ಪುಟ ಸಂಖ್ಯೆ 50, 51 ಮತ್ತು 52 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಬಹಳಷ್ಟು ವಿಡಿಯೋಗಳಿದ್ದಾವೆ, ನಿಮಗಾಗಿ ಕಾಯ್ತಾ ಇದ್ದಾವೆ. ಅದು ಕನ್ನಡ ಇದೆ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ರೀಸೆಂಟಾಗಿ ಗಣಿತದಲ್ಲಿಯೂ ಕೂಡ ನಾವು ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ನಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ಲೈಕ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ನೀವು ವಿಡಿಯೋ ನೋಡಿದ ಮೇಲೆ ನಿಮ್ಮ ಗೆಳೆಯರಿಗೆ ಖಂಡಿತವಾಗಿ ತಾವು ಏನು ಮಾಡಬೇಕಪ್ಪ ಅಂತಂದರೆ ಶೇರ್ಗಳನ್ನು ಮಾಡಬೇಕು. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ಮೋಟಿವೇಶನನ್ನು ತಂದುಕೊಡ್ತದೆ. ನಮ್ಮದೇ ಒಂದು ಫೇಸ್ಬುಕ್ ಪೇಜ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ. ತಾವೆಲ್ಲರೂ ಕೂಡ ಆ ಫೇಸ್ಬುಕ್ ಪೇಜ್ಗೆ ಬಂದು ಜಾಯ್ನ್ ಆಗಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಎಸ್, ನಮ್ಮದೇ ಒಂದು ಇನ್ಸ್ಟಾ ಐ ಡಿ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ಸಹಿತ ಕೂಡ ನಾನು ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ. ತಾವು ಅದನ್ನು ಕೂಡ ಏನು ಮಾಡಬೇಕಪ್ಪ ಅಂತಂದರೆ ಎಸ್ ಫಾಲೋ ಮಾಡಬೇಕು. ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕನ್ನು ಸಹಿತ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಖಂಡಿತವಾಗಿ ತಾವುಗಳು ಕೂಡ ಬಂದು ಆ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗೋದ್ರಿಂದ ಸೊ ನಿಮಗೆ ಈ ಒಂದು ವಿಡಿಯೋದ ಎಸ್ ಪಿ ಡಿ ಎಫ್ ಆಗಿರ್ಬೋದು, ನಿಮಗೆ ಡೈಲಿ ಕೋಟ್ಸ್ ಆಗಿರ್ಬೋದು, ನಿಮ್ಮ ಬಹಳಷ್ಟು ನಾವು ಅಪ್ಡೇಟ್ಗಳನ್ನು ಏನು ಬೇಕಲ್ಲ ಅವೆಲ್ಲ ಅಪ್ಡೇಟ್ಗಳನ್ನು ನಾವಲ್ಲಿ ಖಂಡಿತವಾಗಿ ಶೇರ್ ಮಾಡ್ತಾನೆ ಇರ್ತೀವಿ. ಸೊ ಹೋಪ್ ಸ್ನೇಹಿತರೆ ತಾವೆಲ್ಲರೂ ಕೂಡ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ. ಸೊ ಮತ್ತು ಇದರ ಟೆಕ್ಸ್ಟುವಲ್ ಕ್ವಶನ್ ಆನ್ಸರ್ಸ್ ಅಂತ ಇದೆ ನೋಡಿ, ಪಾಠದ ಅಂತ್ಯದ ನಂತರ, ಓಕೆ, ಲಾಸ್ಟ್ಲಿ ಅದರದ್ದು ಆ ವಿಡಿಯೋಗೆ ನಾನು ಏನು ಮಾಡ್ತೀನಿ ಕ್ವಶನ್ಸ್ಗೆ ನೆಕ್ಸ್ಟ್ ಡೇಗಳಲ್ಲಿ ನಾನು ಕೊಡ್ತೀನಿ. ಖಂಡಿತವಾಗಿ ನಿಮಗೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ವಿಡಿಯೋಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಎಸ್ ಇಲ್ಲಿಯವರೆಗೆ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಅದಕ್ಕಿಂತ ಮುಂಚೆ ನಿಮಗೆ ಯಾವ ವಿಷಯದ ವಿಡಿಯೋ ಬಹಳಷ್ಟು ಬೇಗ ಬೇಕು ಅನ್ನೋದನ್ನು ತಾವು ಕಮೆಂಟಲ್ಲಿ ನಮಗೆ ಕೊಡಿ. ಅದು ಯಾವ ತರಗತಿ, ಮೀನ್ಸ್ 10th ಇದ್ದೀರಿ, ನಿಮಗೆ ಯಾವ ವಿಷಯದ ವಿಡಿಯೋ ಬೇಕನ್ನೋದನ್ನು ತಾವು ಫಸ್ಟಾಗಿ ಕೊಟ್ಟರೆ ನಾವೇನು ಮಾಡ್ತೀವಿ, ಖಂಡಿತವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ನೆಕ್ಸ್ಟ್ ಡೇಗಳಲ್ಲೇನೆ, ಫರ್ದರ್ ಡೇಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಖಂಡಿತವಾಗಿ ನಿಮಗೆ ಕೊಡ್ತೀವಿ. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಮತ್ತೊಮ್ಮೆ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.